मोदी गवर्नमेंट स्ट्रैटेजिक रोड्स इदु बहुत चर्चनीय अंशवागिदे। गडिगळल्लि रस्ते निर्माण कार्य शरवेगवागि पूर्तियागुत्तिदे। इष्टे वेगवागि ई हिंदे याव रस्ते कामगारियनु पूर्तियागिरलिल्ल। प्रत्येकवागि सैनिकरिगागिये सुलभवाद मार्गगळन्नु माडुत्तिद्दारे। बिआरओ ಎಂಬ ಸಂಸ್ಥೆ ಈ ರಸ್ತೆ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದೆ। ಅದೇ ರೀತಿಯಾಗಿ ಅದರಲ್ಲಿ ಹೊಸ ರಸ್ತೆ ಚೈನಾ ಸಹ ಐಡೆಂಟಿಫೈ ಮಾಡಲಾರದಂತಹ ವಿಷಯವಾಗಿ ಹಾಗೂ ವೇಗವಾಗಿ ಪೂರ್ತಿಯಾಗಿ ಮಾಡಿದೆ। ಭಾರತ ಚೈನಾ ಮಧ್ಯದಲ್ಲಿನ ಮೂರನೇ ರಸ್ತೆ ಕಾಮಗಾರಿ ಆಲ್ಮೋಸ್ಟ್ ಮುಕ್ತಾಯ ಹಂತಕ್ಕೆ ಬಂದು ನಿಂತಿದೆ। ನಿಂಬೂನಿಂದ ದಾರ್ಬಾದವರೆಗಿನ ರಸ್ತೆ ಎಂದು ಇದರ ಹೆಸರು। ಈ ರಸ್ತೆ ಭದ್ರತಾ ಪಡೆಗಳಿಗೆ ವ್ಯೂಹಾತ್ಮಕವಾದ ಹಾಗೂ ಅತ್ಯಂತ ಗುಪ್ತವಾಗಿ ಇದನ್ನು ಕಟ್ಟಿದ್ದಾರೆ। ಗುಪ್ತವಾದ ಕನೆಕ್ಟಿವಿಟಿಯನ್ನು ಸಹ ಈ ರಸ್ತೆ ಮೂಲಕ ಗುಪ್ತ ಹಾಗೂ ಭದ್ರತಾ ಪಡೆಗಳು ಹೊಂದುತ್ತವೆ। ಯಾಕೆಂದರೆ ನಮ್ಮ ಪಕ್ಕದಲ್ಲಿನ ದೇಶಗಳಿಗೆ ಐಡೆಂಟಿಫೈ ಆಗುವುದಿಲ್ಲ ಈ ರಸ್ತೆಗಳು। ಬೇರೆ ರಸ್ತೆ ಎರಡು ರಸ್ತೆ ಶ್ರೀನಗರಲಿಂದ ಮತ್ತು ಕಾರ್ಗಿಲ್ಲೆ ಅದೇ ರೀತಿಯಾಗಿ ಮನೆಯಲ್ಲಿ ಇಂದ ಸಚ್ಚುಲ್ಲೆ ಈ ಎರಡು ರಸ್ತೆಗಳು ಯಾವ ನೆರೆ ರಾಷ್ಟ್ರಗಳಾಗಲಿ ಐಡೆಂಟಿಫೈ ಮಾಡಬಹುದು। ಬಟ್ ಈ ಹೊಸದಾಗಿ ಮಾಡುವಂಥ ರಸ್ತೆ ಯಾವ ನಮ್ಮ ನೆರೆ ರಾಷ್ಟ್ರಗಳು ಅಷ್ಟು ಸುಲಭವಾಗಿ ಐಡೆಂಟಿಫೈ ಮಾಡಲು ಸಾಧ್ಯವಿಲ್ಲ। ಆದ ಕಾರಣ ಈ ಮೂರನೇ ರಸ್ತೆ ಅಂದರೆ ಈಗ ಏನಾಗಿ ಅತ್ಯಂತ ವೇಗವಾಗಿ ಮಾಡ್ತಾರೆ ಆ ರಸ್ತೆ ಸುಲಭವಾಗಿ ಕಾಣಿಸುವುದಿಲ್ಲ ಯಾರಿಗೆ ಬೇಕಾದರೂ ಅವ್ರಿಗೆ। ಈ ಹೊಸ ರಸ್ತೆಯಿಂದ ನಾವು 6 ಗಂಟೆ ಸಮಯದಲ್ಲಿ ನಾವು ಗಮ್ಯವನ್ನು ಸೇರಬಹುದು, ಅಂದರೆ ಬಾರ್ಡರನ್ನು ನಾವು ಸೇರಬಹುದು ಈಸಿಯಾಗಿ। ಮುಂಚೆ ಇರುವ ಎರಡು ರಸ್ತೆಗಳ ರಸ್ತೆ ಮಾರ್ಗ ಮೂಲಕ 12 ಗಂಟೆಗಳ ಸಮಯ ತೆಗೆದುಕೊಳ್ಳುತ್ತದೆ, ಇದು 6 ಗಂಟೆಗಳು ತೆಗೆದುಕೊಳ್ಳುತ್ತದೆ। ಇದು ವಿಶೇಷ ಅಂದರೆ ಅತ್ಯಂತ ವೇಗವಾಗಿ ನಾವು ಸೇರಬಹುದು। ಮತ್ತೊಂದು ವಿಶೇಷ ಏನೆಂದರೆ ಆ ಎರಡು ರಸ್ತೆಗಳು ವರ್ಷದಲ್ಲಿ 2 ಬಾರಿ ಮಾತ್ರ ತೆರೆದಿರುತ್ತವೆ। ಇದು ಈ ರಸ್ತೆ ವಿಶೇಷ ಏನೆಂದರೆ ವರ್ಷ ಪೂರ್ತಿ ತೆರೆದಿರುತ್ತದೆ। ಅದೇ ರೀತಿಯಾಗಿ ದೊಡ್ಡ ವಾಹನಗಳಲ್ಲದೆ ಯುದ್ಧ ವಿಮಾನಗಳನ್ನು ಲ್ಯಾಂಡ್ ಮಾಡುವಂತಹ ವ್ಯವಸ್ಥೆಯನ್ನು ಈ ರಸ್ತೆಯಲ್ಲಿ ಮಾಡಲಾಗಿದೆ। ಈಗಾಗಲೇ ಈ ರಸ್ತೆ 30 ಕಿಲೋಮೀಟರ್ ಮುಗಿದಿದೆ। ಟೋಟಲ್ ಆಗಿ 256 ಕಿಲೋಮೀಟರ್ ವಿಸ್ತೀರ್ಣವನ್ನು ಈ ರಸ್ತೆ ಹೊಂದಿದೆ। ಇದು ಅತ್ಯಂತ ಒಂದು ವಿಶೇಷವಾದಂತಹ ಭದ್ರತಾ ಪಡೆಗಳಿಗೆ ಸುಲಭವಾಗಿ ಹಾಗೂ ನಿರ್ದಿಷ್ಟ ಸಮಯದಲ್ಲಿ ತಾವು ಬಾರ್ಡರನ್ನು ಸೇರುವಂತಹ ಉತ್ತಮ ರಸ್ತೆ ಇದಾಗಿದೆ ಎಂದು ಹೇಳಬಹುದು। ಇದು ಒಂದು ಮೋದಿಯವರ ಮೈಲುಗಲ್ಲು ಹಾಗೂ ಅವರ ಸ್ಟ್ರಾಟಜಿ ಇದೊಂದು ಅತ್ಯಂತ ಮುಖ್ಯವಾದದ್ದು ಎಂದು ಹೇಳಬಹುದು। ಜೈ ಹಿಂದ್, ಧನ್ಯವಾದ।